ಶತಾಯುಷ ಅಮ್ಮನಿಗೆ ಕಮತೆ ಕುಟುಂಬಸ್ಥರಿಂದ ಸಂಭ್ರಮ ಆಚರಣೆ ಲಗಮವ್ವ ಪರಪ್ಪ ಕಮತೆ ಇವರ ಮಕ್ಕಳಿಂದ ಅಜ್ಜಿ ಅಮ್ಮನಿಗೆ ಶತಮೋತ್ಸವ ಸಮಾರಂಭ ಹಮ್ಮಿಕೊಂಡಿದ್ದು ತಮ್ಮ ಸ್ವಗ್ರಾಮದಲ್ಲಿ ಹಂಚನಾಳ್ ಗ್ರಾಮದಲ್ಲಿ ಜರುಗಿತು ಕಲ್ಲಪ್ಪ ಪರಪ್ಪ ಕಮತೆ ಇವರ ಸಹ ಕುಟುಂಬದವರಿಂದ ಸ್ವಾತಂತ್ರ್ಯ ಪೂರ್ವದಲ್ಲಿ ಜನಿಸಿದ ಚಿಕ್ಕೋಡಿ ತಾಲೂಕಿನ ಬೆಳಗಲಿ ಗ್ರಾಮದ ನಿಂಗವ ಬರ್ಮಪ್ಪ ಕಿವಾಡ್ ಇವರು ಶತಮೋತ್ಸವ ಕಾರ್ಯಕ್ರಮ ಕಮತೆ ಕುಟುಂಬಸ್ಥರಿಂದ ವಿಭಿನ್ನವಾಗಿ ಆಚರಿಸಲಾಯಿತು ಬೆಳಗಲಿ ಗ್ರಾಮದ ಅಜ್ಜಿ ಹಂಚನಾಳ್ ಗ್ರಾಮದ ಕಮತೆ ಒಡೆತನಕ್ಕೆ ತಮ್ಮ ಮಗಳನ್ನು ಕೊಟ್ಟು ಸಂಬಂಧ ಬೆಳೆಸಿ ಇವರೊಂದಿಗೆ ಪ್ರೀತಿ ಪಾತ್ರರಾಗಿದ್ದರು ಅಜ್ಜಿ ಮಗಳಾದ ಲಗ್ಮವ್ವ ಪರಪ್ಪ ಕಮತೆ ಇವರು ಮಕ್ಕಳು ಹಾಗೂ ಮೊಮ್ಮಕ್ಕಳು ಸೇರಿ ಚಿಕ್ಕೋಡಿ ತಾಲೂಕಿನ ಹಂಚನಾಳ್ ಗ್ರಾಮದ ತೋಟವೊಂದರಲ್ಲಿ ಶತಮೋತ್ಸವ ಕಾರ್ಯಕ್ರಮ ನಡೆಸಿದರು ಶತಾಯುಷ ನಿಂಗವ್ವ ಕಿವಾಡ್ ಬೆಳಗಲಿ ಗ್ರಾಮದ ನಿವಾಸಿ ಅಜ್ಜಿ ಅವರು ಈಗ 100 ವರ್ಷಗಳ ಕಾಲ ಪೂರೈಸಿ ನೋವು ನಲಿವಿನ ಬದುಕಿನ ಜೀವನ ಸಾರ್ಥಕಗೊಳಿಸಿಕೊಂಡು ಹೆಮ್ಮೆ ಇವರದಾಗಿರುತ್ತದೆ ಹಂಚನಾಳ್ ಗ್ರಾಮದ ಕಲ್ಲಪ್ಪ ಪರಪ್ಪ ಕಮತೆ ರುಕ್ಮಿಣಿ ಕಲ್ಲಪ್ಪ ಕಮತೆ ಶಿವಾನಂದ್ ಪರಪ್ಪ ಕಮತೆ ಶೀಲಾ ಶಿವಾನಂದ್ ಕಮತೆ ಇವರು ಶತಾಯುಷ ಅಜ್ಜಿ ಪಾದ ಪೂಜೆ ಅಜ್ಜಿ ಮಗಳಾದ ಲಗ್ಮವ್ವ ಪರಪ್ಪ ಕಮತೆ ಇವರ ಮಕ್ಕಳು ಹಾಗೂ ಮೊಮ್ಮಕ್ಕಳು ಸೇರಿ ಚಿಕ್ಕೋಡಿ ತಾಲೂಕಿನ ಹಂಚನಾಳ್ ಗ್ರಾಮದ ತೋಟವೊಂದರಲ್ಲಿ ಶತಮೋತ್ಸವ ಕಾರ್ಯಕ್ರಮ ನಡೆಸಿದರು ಶತಾಯುಷ ನಿಂಗವ್ವ ಕಿವಾಡ್ ಬೆಳಗಲಿ ಗ್ರಾಮದ ನಿವಾಸಿ ಅಜ್ಜಿ ಇವರು ಈಗ 100 ವರ್ಷಗಳ ಕಾಲ ಪೂರೈಸಿ ನೋವು ನಲಿವಿನ ಬದುಕಿನ ಜೀವನ ಸಾರ್ಥಕಗೊಳಿಸಿಕೊಂಡು ಹೆಮ್ಮೆ ಇವರದು ಆಗಿರುತ್ತದೆ ಹಂಚನಾಳ್ ಗ್ರಾಮದ ಕಲ್ಲಪ್ಪ ಪರಪ್ಪ ಕಮತೆ ರುಕ್ಮಿಣಿ ಕಲ್ಲಪ್ಪ ಕಮತೆ ಶಿವಾನಂದ್ ಪರಪ್ಪ ಕಮತೆ ಶೀಲಾ ಶಿವಾನಂದ್ ಕಮತೆ ಸುಜಾತಾ ವಿಠೋಬಾ ಕಿವಾಡ್ ಇವರು ಪೂಜೆ ಮಾಡಿ ಹೂ ಅರ್ಪಿಸಿ ಗೌರವಿಸಿದರು ಕಮತೆ ಕುಟುಂಬದವರು ಆಶೀರ್ವದಿಸಿ ಇನ್ನೂ 100 ಕಾಲ ಸುಖವಾಗಿ ಬದುಕಲೆಂದು ಹಾರೈಸಿ ಶುಭ ಕೋರಿದರು ಸನ್ 1925 ರಂದು ಜನಿಸಿದ್ದು ನಿಂಗವ್ವ ಬರ್ಮಪ್ಪ ಕಿವಾಡ್ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಬೆಳಗಲಿ ಗ್ರಾಮದ ನಿವಾಸಿಗರು ನಿಂಗವ್ವ ಬರ್ಮಪ್ಪ ಕಿವಾಡ್ ಇವರು ಮಗಳಾದ ಲಗಮವ್ವ ಪರಪ್ಪ ಕಮತೆ ಹಂಚನಾಳ್ ಕೆಕೆ ಗ್ರಾಮದ ಕಮತೆ ಒಡೆತನಕ್ಕೆ ಸಂಬಂಧ ಬೆಳೆಸಿ ತಮ್ಮ ಮನೆತನದ ಮಗಳನ್ನು ಧಾರೆ ಎರೆದಿದ್ದರು ಲಗಮವ್ವ ಪರಪ್ಪ ಕಮತೆ ಕುಟುಂಬಸ್ಥರು ಅಜ್ಜಿ ಶತಾಯುಷ ಹಬ್ಬವನ್ನು ಆಚರಿಸಿದರು ಹಿರಿಯ ಅಜ್ಜಿ ಇಲ್ಲಿಯವರೆಗೆ ತುಂಬು ಕುಟುಂಬದಲ್ಲಿ ಬದುಕಿ ಮಕ್ಕಳು ಮೊಮ್ಮಕ್ಕಳು ಹಾಗೂ ಮರಿಮಕ್ಕಳೊಂದಿಗೆ ಸಂತಸದ ಜೀವನ ಕಳೆದು ಈಗ 100 ವರ್ಷಗಳ ಕಾಲ ಪೂರೈಸಿ ಮಕ್ಕಳಿಗೆ ಹಾಗೂ ಇತರ ಕುಟುಂಬದವರಿಗೆ ಮಾದರಿಯಾದ ಅಜ್ಜಿ ನಿಂಗವ್ವ ಬರ್ಮಪ್ಪ ಕಿವಾಡ್ ನೋವು ನಲಿವಿನ ಏಳು ಬೀಳು ನಡುವೆ ಕಷ್ಟ ಸಂತಸ ತೊರೆದು ಬದುಕಿನ ಇನ್ನೊಬ್ಬರಿಗೆ ಭಾರ ಆಗದೆ ಸದೃಢ ಹಾಗೂ ಸಹನೆಯಿಂದ ಜೀವನದಲ್ಲಿ ಶತಾಯುಷ ಕಂಡ ತಾಯಿ ನಿಂಗವ್ವ ಕಿವಾಡ್ ಇವರ ಆದರ್ಶ ಹಾಗೂ ಮಾರ್ಗದರ್ಶನ ಕಂಡು ಇನ್ನೂ ಇವರು ಕುಟುಂಬಸ್ಥರು ಸೇರಿ ಸಂತಸ ಹರಿಸಿ ತಮ್ಮ ಪ್ರೀತಿ ಅಜ್ಜಿ ಅಮ್ಮನಿಗೆ ಇಂದು ಹುಟ್ಟುಹಬ್ಬ ಪ್ರಯುಕ್ತವಾಗಿ ಶುಭ ಹಾರೈಸಿದರು ಅದೇ ರೀತಿ ಇನ್ನೂ 100 ಕಾಲ ಹೀಗೆ ನಮ್ಮೊಂದಿಗೆ ಸದಾ ಇರಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದರು ಅಜ್ಜಿ ಅಮ್ಮನಿಗೆ ಆಶೀರ್ವಾದ ಪಡೆದು ಇವರಂತೆ ನಮ್ಮ ಜೀವನ ಸುಖವಾಗಲೆಂದು ವರ ಪಡೆದು ಸನ್ನಿಧಿ ನಡೆಯಿತು ಇವರಿಗೆ ಒಟ್ಟು 10 ಮಕ್ಕಳು 25 ಜನ ಮೊಮ್ಮಕ್ಕಳು ಸೇರಿ ಇವರೊಂದಿಗೆ ಮರಿಮಕ್ಕಳು ಸೇರಿದಂತೆ ತುಂಬ ಕುಟುಂಬ ಹೊಂದಿದ ಅಜ್ಜಿ ಮನೆತನ ಈ ಒಡೆತನದಲ್ಲಿ ಇಲ್ಲಿವರೆಗೆ ಯಾವುದೇ ಭಿನ್ನಾಭಿಪ್ರಾಯ ಹಾಗೂ ಮನಸ್ತಾಪಕ್ಕೆ ಎಡೆ ಮಾಡಿಕೊಡದೆ ಹಿರಿಯ ಜೀವಿಗಳ ಮಾರ್ಗದರ್ಶನದಲ್ಲಿ ಸಾಗುತ್ತಿರುವ ಇನ್ನೊಬ್ಬರಿಗೆ ಮಾದರಿಯಾದ ಇವರ ಕುಟುಂಬ ಚಿಕ್ಕೋಡಿ ತಾಲೂಕಿನ ಹಂಚನಾಳ್ ಗ್ರಾಮದ ಕಮತೆ ಕುಟುಂಬ ಇತಿಹಾಸ ಇಡೀ ಗ್ರಾಮಕ್ಕೆ ಒಂದು ಮಾದರಿಯಾದ ಕುಟುಂಬ ಅಂತ ಹೇಳಬಹುದು ಅಜ್ಜಿ ಅಮ್ಮನಿಗೆ ಇಡೀ ಗ್ರಾಮದ ಜನರು ಬಂದು ಶುಭ ಹಾರೈಸಿ ಇನ್ನೂ 100 ಕಾಲ ಹೀಗೆ ಬದುಕಿ ಬಾಳಲೆಂದು ಶುಭ ಕೋರಿದರು ಈ ಸಂದರ್ಭದಲ್ಲಿ ಕಮತೆ ಕುಟುಂಬಸ್ಥರು ಕಿವಾಡ್ ಕುಟುಂಬಸ್ಥರು ನೆರೆಹೊರೆಯವರು ಸೇರಿದಂತೆ ಇನ್ನೂ ಅನೇಕ ಗಣ್ಯರು ಹಾಗೂ ಗ್ರಾಮಸ್ಥರು ಹಿರಿಯರು ಉಪಸ್ಥಿತರಿದ್ದರು ಹೆಣ್ಮಕ್ಳಟ್ಟ ಇದ್ರಿ